ನಾಳೆ ಸಿಎಂ ಸಿದ್ದರಾಮಯ್ಯ ನೇತೃತ್ವದಲ್ಲಿ ನಡೆಯುವಂತಹ ಜನಸ್ಪಂದನ ಕಾರ್ಯಕ್ರಮಕ್ಕೆ ಈಗಾಗಲೇ ವಿಧಾನಸೌಧದ ಮುಂಭಾಗ ಸಾಕಷ್ಟು ಸಿದ್ಧತೆಯನ್ನ ನಡೆಸ್ಕೊಂಡಿರುವುದನ್ನ ನಾನು ನಿಮ್ಗೆ ತೋರಿಸ್ತಾ ಹೋಗ್ತೀನಿ ನೀವು ನೋಡಬಹುದು ಇದೇ ಒಂದು ಸ್ಟೇಜ್ ನಲ್ಲಿ ಸಿಎಂ ಸಿದ್ದರಾಮಯ್ಯ ಅವರು ಮೊದಲಿಗೆ ಕಾರ್ಯಕ್ರಮನ ಉದ್ಘಾಟನೆ ಮಾಡ್ತಾರೆ ಇಲ್ಲೇ ಜನರ ಅಹವಾಲವನ್ನು ಕೂಡ ಸ್ವೀಕಾರ ಮಾಡ್ಲಿಕ್ಕೆ ಎಲ್ಲಾ ರೀತಿಯ ವ್ಯವಸ್ಥೆಯನ್ನ ಮಾಡ್ಕೊಂಡಿರುವಂತದ್ದು ಇದೇ ಮೊಟ್ಟ ಮೊದಲ ಬಾರಿಗೆ ಇತಿಹಾಸದ ರಾಜ್ಯದ ಇತಿಹಾಸದಲ್ಲಿ ಸಿಎಂ ಸಿದ್ದರಾಮಯ್ಯ ಅವರು ರಾಜ್ಯದ ಜನರನ್ನ ವಿಧಾನಸೌಧದ ಮುಂಭಾಗದ ಮೆಟ್ಟಿಲ ಮುಂದೆ ಒಂದು ಅವರ ಅಹವಾಲುಗಳನ್ನ ಆಲಿಸ್ಲಿಕ್ಕೆ ತೀರ್ಮಾನವನ್ನು ತೆಗೆದುಕೊಂಡಿದ್ರೆ ಕಳೆದ ನವೆಂಬರ್ ನಲ್ಲಿ ಒಂದು ಏನು ಜನಸ್ಪಂದನ ಕಾರ್ಯಕ್ರಮವನ್ನ ಗೃಹ ಕಚೇರಿ ಕೃಷ್ಣಾದಲ್ಲಿ ಆಯೋಜನೆ ಮಾಡಿದ್ರು ಆ ಸಂದರ್ಭದಲ್ಲಿ ಸಾಕಷ್ಟು ಅಹವಾಲುಗಳು ಬಂತು ಹೀಗಾಗಿ ಮುಂದಿನ ಮೂರು ತಿಂಗಳಿಗೊಮ್ಮೆ ಒಂದು ಏನು ಜನಸ್ಪಂದನ ಕಾರ್ಯಕ್ರಮ ನಡೆಸಬೇಕು ಅನ್ನೋ ಒಂದು ತೀರ್ಮಾನಕ್ಕೆ ಸಿಎಂ ಸಿದ್ದರಾಮಯ್ಯ ಅವರು ಬಂದರು ಈಗಾಗಲೇ ಈ ಒಂದು ಕಾರ್ಯಕ್ರಮಕ್ಕೆ ಭರ್ಜರಿ ಸಿದ್ಧತೆಯನ್ನ ನಡೆಸ್ಕೊಂಡಿರುವಂಥದ್ದು ಸುಮಾರು ಏಳರಿಂದ ಎಂಟು ಸಾವಿರ ಜನರು ಇಲ್ಲಿಗೆ ಆಗಮಿಸುವ ಸಾಧ್ಯತೆ ಇದೆ ಹೀಗಾಗಿ ಎಂಟು ಸಾವಿರಕ್ಕೂ ಹೆಚ್ಚು ಆಸನಗಳನ್ನ ಇಲ್ಲಿ ಅಳವಡಿಸಿರುವಂಥದ್ದು ಜೊತೆಗೆ ಪ್ರಮುಖವಾಗಿ ಏನು ಜನರ ಅಹವಾಲುಗಳು ಯಾವ್ಯಾವ ಇಲಾಖೆಯಲ್ಲಿ ಇರ್ತವೆ ಅಂದ್ರೆ ಸುಮಾರು ಮೂವತ್ನಾಲ್ಕು ಇಲಾಖೆಗಳಲ್ಲಿರುವಂಥ ಎಲ್ಲಾ ಹಿರಿಯ ಅಧಿಕಾರಿಗಳಾಗಿರ್ಬೋದು ಜೊತೆಗೆ ಏನು ಪ್ರಧಾನ ಕಾರ್ಯದರ್ಶಿಗಳು ಕೂಡ ಇಲ್ಲಿ ಸ್ಥಳದಲ್ಲೇ ಇದ್ದು ಜನರ ಅಹವಾಲನ್ನ ಸ್ವೀಕರಿಸಿ ಅಲ್ಲೇ ಒಂದು ಪರಿಹಾರವನ್ನ ಕೊಡುವ ನಿಟ್ಟಿನಲ್ಲಿ ಒಂದು ಕ್ರಮಗಳನ್ನ ಈಗಾಗಲೇ ನಡೆಸ ತಯಾರನ್ನ ನಡೆಸ್ಕೊಂಡಿರುವಂತದ್ದು ಜೊತೆಗೆ ಮಹಿಳೆಯರಿಗಾಗಿರ್ಬೋದು ಅಂಗವಿಕಲರಿಗಾಗಿರ್ಬೋದು ಜೊತೆಗೆ ಕಂದಾಯ ಸೇರಿದಂತೆ ಬೇರೆ ಬೇರೆ ಇಲಾಖೆಗಳು ಆರೋಗ್ಯ ಆಗಿರ್ಬೋದು ಸಮಾಜ ಕಲ್ಯಾಣ ಇಲಾಖೆ ಜೊತೆಗೆ ಏನು ಬೇರೆ ಬೇರೆ ಇಲಾಖೆಗಳು ಏನು ನಗರಾಭಿವೃದ್ಧಿ ಇಲಾಖೆ ಆಗಿರ್ಬೋದು ಬೇರೆ ಎಲ್ಲ ಇಲಾಖೆಗಳನ್ನು ಕೂಡ ಇಲ್ಲಿ ಕೌಂಟರ್ ಗಳನ್ನ ಪ್ರತ್ಯೇಕ ಮೂವತ್ನಾಲ್ಕು ಕೌಂಟರ್ ಗಳನ್ನ ಆಯೋಜನೆ ಮಾಡಿರುವಂತದ್ದು ಜೊತೆಗೆ ಜನರು ಬರುವಂತಹ ಜನರಿಗೆ ಕುಡಿಕೆ ನೀರಾಗಿರ್ಬೋದು ಜೊತೆಗೆ ಲಘು ಉಪಹಾರ ವ್ಯವಸ್ಥೆಯನ್ನು ಕೂಡ ಮಾಡಿರುವಂತದ್ದು ಮಧ್ಯಾಹ್ನದ ಊಟದ ಸಂದರ್ಭದಲ್ಲಿ ಅವರೆಲ್ಲರಿಗೂ ಕೂಡ ಉಪಹಾರನ ಕುಡಲ್ತಂತ ಸ್ಥಳದಲ್ಲೇ ಒಂದು ಪರಿಹಾರ ಒಂದು ಕೊಡೋದಕ್ಕೆ ಈಗಾಗಲೇ ಕ್ರಮಗಳನ್ನ ತೆಗೆದುಕೊಂಡಿರೋ ತೆಗೆದುಕೊಳ್ಳಲಾಗಿದೆ ಜೊತೆಗೆ ಏನು ಸಿಎಂ ಸಿದ್ದರಾಮಯ್ಯ ಅವರು ಮೊದಲಿಗೆ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಿದ ಬಳಿಕ ಏನು ಮೂವತ್ನಾಲ್ಕು ಕೌಂಟರ್ ಆ ಕೌಂಟರ್ಗಳಿಗೆ ಪ್ರತ್ಯೇಕವಾಗಿ ತೆರಳಿ ಅವರನ್ನ ಜನರ ಅಹವಾಲನ್ನ ಸ್ವೀಕರಿಸುವಂತದ್ದು ಜೊತೆಗೆ ಅಲ್ಲಿ ಆ ಅಹವಾಲುಗಳನ್ನ ಸ್ವೀಕಾರ ಮಾಡಿ ಏನು ಸಮಸ್ಯೆ ಇದೆ ಅದನ್ನ ಬಗೆಹರಿಸ ನಿಟ್ಟಿನಲ್ಲಿ ಏನೆಲ್ಲ ಕ್ರಮಗಳನ್ನ ತೆಗೆದುಕೊಳ್ಬೇಕು ಅನ್ನೋ ಒಂದು ಸಲಹೆ ಸೂಚನೆಗಳನ್ನ ಅಧಿಕಾರಿಗಳಿಗೆ ನೀಡಲಿಕ್ಕೆ ಒಂದು ಸಿದ್ಧತೆಯನ್ನ ನಡೆಸ್ಕೊಂಡಿರುವಂತದ್ದು ಈಗಾಗಲೇ ವಿಧಾನಸೌಧ ಮುಂಭಾಗ ಜೊತೆಗೆ ಏನು ಉತ್ತರ ಭಾಗದಲ್ಲಿ ಜರ್ಮನ್ ಟೆಂಟ್ ಗಳ ಮುಖಾಂತರ ಒಂದು ಕುಳಿತುಕೊಳ್ಳೋದಕ್ಕೆ ವ್ಯವಸ್ಥೆಯನ್ನ ಮಾಡಿರುವಂತದ್ದು ಜೊತೆಗೆ ಪ್ರತ್ಯೇಕವಾದಂತಹ ಕೌಂಟರ್ ಗಳನ್ನ ವ್ಯವಸ್ಥೆ ಮಾಡಲಾಗಿದೆ ಜೊತೆಗೆ ಇಲ್ಲಿ ಐನೂರರಿಂದ ರಿಂದ ಸಾವಿರ ಸಿಬ್ಬಂದಿಗಳನ್ನ ಬಳಸ್ಕೊಳ್ಳಲಾಗಿದೆ ಅವರಿಗೆ ಈಗಾಗಲೇ ಅವ್ರು ಬೇಕಾದಂತಹ ಸಿದ್ಧತೆ ಮತ್ತೆ ಅವರಿಗೆ ತಯಾರಿಯನ್ನ ನಡೆಸ್ಕೊಳ್ಳೋದಕ್ಕೆ ಒಂದು ತಯಾರಿಗಳನ್ನ ಒಂದು ತರಬೇತಿಯನ್ನು ಕೂಡ ಕೊಟ್ಟಿರುವಂತದ್ದು ಈಗ ನಾಳೆ ನಡೆಯುವಂತಹ ಒಂದು ಏನು ಜನಸ್ಪಂದನ ಕಾರ್ಯಕ್ರಮ ಇದೆ ಇದು ಇತಿಹಾಸದ ಪುಟಗಳಲ್ಲಿ ಸೇರುವಂತದ್ದು ಅದಕ್ಕೆ ಬೇಕಾದಂತಹ ಎಲ್ಲ ಸಿದ್ಧತೆಗಳನ್ನ ಅಧಿಕಾರಿಗಳು ಮಾಡಿಕೊಂಡಿರುವಂತದ್ದು ಕ್ಯಾಮರಾ ಪರ್ಸನ್ ಪವನ್ ಜೊತೆ ಜಿ ಮಂಜುನಾಥ್ ನ್ಯೂಸ್ ಫಸ್ಟ್ ಬೆಂಗಳೂರು ನ್ಯೂಸ್ ಫಸ್ಟ್ ನಿಮ್ಮ ಪರವಾಗಿ